ಸೋನಿಯಾ ಗಾಂಧಿ ಕಾಂಗ್ರೆಸ್ನ ಅಧಿನಾಯಕಿ ಉತ್ತರ ಪ್ರದೇಶದ ರಾಯ್ಬರೇಲಿ ಅವರ ಕ್ಷೇತ್ರ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಇಷ್ಟೂ ಚುನಾವಣೆಗಳಲ್ಲಿ ಸೋನಿಯಾ ಗಾಂಧಿ ಅವರು ರಾಯ್ಬರೇಲಿ ಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ ಆದರೆ ಈ ಬಾರಿ ಸೋನಿಯಾ ಗಾಂಧಿ ಅವರು ಅಂದ್ಕೊಂಡ್ರಷ್ಟು ಸುಲಭ ಇಲ್ಲ ಸೋನಿಯಾ ಗಾಂಧಿ ಅವರಿಗೆ ಉತ್ತರ ಪ್ರದೇಶದ ರಾಮ ಮಂದಿರ ಅತಿ ದೊಡ್ಡ ಥ್ರೆಟ್ನಿಂಗ್ ಕಾಲ್ ರಾಮ ಮಂದಿರವನ್ನೇ ಪ್ರಬಲ ಅಸ್ತ್ರವಾಗಿಸಿಕೊಂಡು ಇರುವಂತಹ ಎಲ್ಲಾ ಎಂಬತ್ತು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವನ್ನ ದಾಖಲಿಸೇ ದಾಖಲಿಸ್ತೀವಿ ಅನ್ನೋ ಅತಿ ದೊಡ್ಡ ಸಂಕಲ್ಪವನ್ನ ಮಾಡಿದ್ದಾರೆ ಹೀಗಾಗಿ ಉತ್ತರ ಪ್ರದೇಶವನ್ನ ಬಿಟ್ಟು ದಕ್ಷಿಣದತ್ತ ದಂಡಯಾತ್ರೆಗೆ ಸೋನಿಯಾ ಗಾಂಧಿ ಅವರು ಲೆಕ್ಕಾಚಾರ ಮಾಡೋರು ವಿಚಾರ ರಾಯ್ಬರೆಯಲ್ಲಿ ಸೇಫ್ ಅಲ್ಲ ಎಸ್ ಸೋನಿಯಾ ಗಾಂಧಿ ಅವ್ರನ್ನ ಕರ್ನಾಟಕಕ್ಕೆ ಕರ್ಕ ಬಂದ್ಬಿಡಿ ಬಳ್ಳಾರಿಯಿಂದ ಹಿಂದೆ ಸಂಸದರಾಗಿದ್ರು ಅನ್ನೋದಾದರೆ ಕರ್ನಾಟಕದಲ್ಲಿ ಸದ್ಯ ಬಿ ಜೆ ಪಿ ಕೂಡ ಬಲಿಷ್ಠವಾಗಿದೆ ಕಳೆದ ಚುನಾವಣೆಯಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಕ್ಷೇತ್ರವನ್ನು ಬಿ ಜೆ ಪಿನೇ ಗೆದ್ದೈತೆ ಹೀಗಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಅಷ್ಟು ಸುಲಭವಾಗಿ ಪರಿಗಣಿಸೋಕ್ಕಾಗಲ್ಲ ಆಗಲ್ಲ ಹಾಗಾದರೆ ತೆಲಂಗಾಣ ರಾಜ್ಯ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಸೋನಿಯಾ ಗಾಂಧಿ ಅವರನ್ನ ತೆಲಂಗಾಣಕ್ಕೆ ಕರೆದುಕೊಂಡು ಹೋಗಿ ಸದ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ದಾರೆ ಸೋನಿಯಾ ಗಾಂಧಿ ಅವರನ್ನ ತೆಲಂಗಾಣದಿಂದಲೇ ಗೆಲ್ಲಿಸಿ ನಾವು ದೆಹಲಿಗೆ ಕಳಿಸ್ತೀವಿ ಅಂತ ಸಂಕಲ್ಪ ಸಂಕಲ್ಪವನ್ನು ಮಾಡಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ ಈ ಹಿಂದೆ ತೆಲಂಗಾಣದ ಮೇದಕ್ ಕ್ಷೇತ್ರದಿಂದ ಸೋನಿಯಾ ಗಾಂಧಿ ಅವರ ಅತ್ತೆ ಇಂದಿರಾ ಗಾಂಧಿ ಅವರು ಗೆದ್ದಿದ್ರು ಹೀಗಾಗಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಓಟ್ಗಳು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಇವೆ ಅದರಲ್ಲೂ ಸೋನಿಯಾ ಗಾಂಧಿ ತೆಲಂಗಾಣದಲ್ಲಿ ನಿಲ್ತಾರೆ ಅಂದರೆ ಆರಾಮ್ಸೆ ಗೆಲ್ಲಿಸ್ಕೊಂಡು ಬರುವಂಥ ಜನರು ಹೀಗಾಗಿ ಉತ್ತರ ಪ್ರದೇಶದ ರಾಮ ಮಂದಿರ ಸೋನಿಯಾ ಗಾಂಧಿಯವರಿಗೆ ಅತಿ ದೊಡ್ಡ ಥ್ರೆಟ್ನಿಂಗ್ ಕಾಲ್ ಒಂದು ರೀತಿಯಲ್ಲಿ ಉತ್ತರ ಪ್ರದೇಶದ ರಾಮ ಮಂದಿರವನ್ನು ಅತಿ ದೊಡ್ಡ ಅಸ್ತ್ರವಾಗಿ ಮುನ್ನಡೆಸ್ಕೊಂಡು ಹೋಗಲು ಸಜ್ಜಾಗಿದೆ ಬಿ ಜೆ ಪಿ ಹೀಗಾಗಿ ದಕ್ಷಿಣದ ದಂಡಯಾತ್ರೆ ಸೋನಿಯಾ ಗಾಂಧಿಗೆ ಅನಿವಾರ್ಯ 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 ಅನ್ನೋ ಮಾತುಗಳು ಬೇಕಾದ್ರೆ ಎರಡು ಕಡೆ ಸ್ಪರ್ಧಿಸ್ಬೋದೇನೋ ಒಂದ್ಕಡೆ ಒಂದ್ಸಲ ರಾಯ್ಬರೈಲಿ ಮತ್ತೊಂದು ಕಡೆ ತೆಲಂಗಾಣದಿಂದ ಆ ಕರ್ನಾಟಕದ ಬಗ್ಗೆ ಕೂಡ ಚರ್ಚೆ ನಡೀತು ಕಂಪೇರ್ ಟು ತೆಲಂಗಾಣ ಕರ್ನಾಟಕದಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಇರೋದ್ರಿಂದ ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ ಎರಡು ಕಡೆ ಹೋಗ್ಬಿಟ್ರೆ ಹೀಗಾಗಿ ಸೋನಿಯಾ ಗಾಂಧಿ ತೆಲಂಗಾಣದಿಂದ ಸ್ಪರ್ಧಿಸ್ತಾರೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ವೀಕ್ಷಕರೇ ಸೋನಿಯಾ ಗಾಂಧಿ ತೆಲಂಗಾಣಕ್ಕೆ ವಲಸೆ ಬರೋ ಚರ್ಚೆಗಳು ಜಾ ಅವ್ರು ತೀರ್ಮಾನ ಮಾಡ್ತಾರೆ ಯಾವ ಕ್ಷೇತ್ರ ಏನು ಇತ್ತ ಅಂತ ಆದರೆ ದೇಶದ ಪ್ರಧಾನಿ ಯಾರಾಗಬೇಕು ನಿಮ್ಮ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ನಿಮ್ಮ ಸಂಸದರನ್ನು ಆಯ್ಕೆ ಮಾಡುವ ಮೂಲಕ ಬಲಿಷ್ಠ ಭಾರತವನ್ನು ಕಟ್ಟುವ ಸಂಕಲ್ಪ ನಿಮ್ಮೇಲಿದೆ ಹೀಗಾಗಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು